ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಆಚಾರ್ಯಪ್ಪವನೋಸ್ಮಾಕಂ ಆಚಾರ್ಯಾನೀಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವೀ ಮಂಗಲದೇವತಾ ಯತ್ವಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಹ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ಮೇದಿನಿ ಪರಮಾಣ್ವಂಬು ಕಣಂಗಳ ನೈದ ಬಹುದು ಪರಿಗಣತಿಯನು ಮಾಧವನಾನಂದಾರಿ ಗುಣಂಗಳ ನಾರಿ ಕಾಲದಿಂದ ಅಗಣಿತವೆಂಬುದೇ ಫಲವಿದು ಬಾಳದುದಕ್ಕೆ ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳದುದಕ್ಕೆ. ಮುಂದೆ ತೆರಳಿ ದಾಸವರ್ಯರು ಜಗನ್ನಾಥದಾಸರು ಪರಮಾತ್ಮನ ಗುಣಗಳು ಇಷ್ಟು ಎಂಬುದಾಗಿ ತಿಳಿಯಲಿಕ್ಕೆ ಸಾಧ್ಯವಿಲ್ಲ ಅಂತಾರೆ. ಪರಮಾಣು ಪ್ರದೇಶೇಪಿ ಅನಂತ ಜೀವರಾಶಯ ಅಂತ ವಿಷ್ಣು ತತ್ವ ನಿರ್ಣಯ ಗ್ರಂಥದಲ್ಲಿ ಸರ್ವಜ್ಞಾಚಾರ್ಯ ಮಾತನಾಡ್ತಾರೆ. ಚಿಕ್ಕ ಪ್ರದೇಶದಲ್ಲಿ ಅನಂತ ಜೀವರಾಶಿಗಳು ಇವೆ. ಒಂದೊಂದು ರಾಶಿಯಲ್ಲೂ ಅನಂತವಿದೆ, ಅರ್ಥವೇ ಆಗೋದಿಲ್ಲ. ಈ ಅನಂತದಲ್ಲಿ ತಾರತಮ್ಯ ಬೇರೆ ಇದೆ. ಅದು ಹೇಗದು? ವರ್ಷಗಳು ಇದುವರೆಗೂ ಎಷ್ಟು ಕಳೆದಿವೆ? ಅನಂತ. ಮುಂದೆಷ್ಟು ಬರುತ್ತೆ? ಅನಂತ. ಈ ವರ್ಷಾನಂತ್ಯಕ್ಕಿಂತಲೂ ಕೂಡ ಯುಗಾನಂತ್ಯ ಕಡಿಮೆ. ಈ ವರ್ಷಾನಂತ್ಯಕ್ಕಿಂತಲೂ ಕೂಡ ಮಾಸಾನಂತ್ಯ ಮತ್ತು ಹೆಚ್ಚು. ಅದರಕ್ಕಿಂತಲೂ ಕೂಡ ಪಕ್ಷಾನಂತ್ಯ ಹೆಚ್ಚು, ದಿನಾನಂತ್ಯ ಹೆಚ್ಚು, ಕ್ಷಣಾನಂತ್ಯ ಹೆಚ್ಚು. ಅನಂತದಲ್ಲಿ ಇಷ್ಟೆಲ್ಲ ತಾರತಮ್ಯ ಸುಖವಾಗಿ ನಮ್ಮಗಳಿಗೆ ಅರ್ಥವಾಗತ್ತೆ. ಈ ಎಲ್ಲ ಅನಂತ್ಯಕ್ಕಿಂತ ದೊಡ್ಡ ಅನಂತ್ಯ ಯಾವರದ್ದು? ಅನಂತನ ಗುಣಾನಂತ್ಯ ಇದೆಯಲ್ಲ, ಅದರಷ್ಟು ದೊಡ್ಡವಾದ ಅನಂತ ಪರಾರ್ಥ ಲೋಕದಲ್ಲಿ ಬೇರೆ ಯಾವುದೂ ಇಲ್ಲ. ಮುಖ್ಯವಾದ ಅನಂತ ಅಂದರೆ ಅನಂತ ಶ್ರೀಹರಿ. ಅನಂತ ನಾಮಕನಾದ ಭಗವಂತನನ್ನ ದೇಶಕಾಲ ಗುಣಗಳಿಂದ ಅವನು ಅನಲ್ಪನಾಗಿದ್ದಾನೆ, ಹಿರಿಚೇತನನಾಗಿದ್ದಾನೆ, ಸಾಟಿಯೇ ಇಲ್ಲದ ದೈವ ಅವನು. ಎಂದೆಂದು ನಾರಾಯಣ ಸರ್ವೋತ್ತಮನಾಗಿದ್ದಾನೆ. ಇಂಥ ಸರ್ವೋತ್ತಮನ ನಾರಾಯಣನ ಅನಂತ ಗುಣ ಪರಿಪೂರ್ಣತ್ವ ಬೇರೆ ಎಲ್ಲಿಯೂ ಇಲ್ಲ. ಲಕ್ಷ್ಮೀದೇವಿಗೇ ಇಲ್ಲ ಅಂದರೆ ಇನ್ನು ವಾಯುದೇವರು ಮೊದಲಾದವರಿಗೆ ಎಲ್ಲಿಂದ? ಈ ಅನಂತ್ಯವನ್ನು ತಿಳಿಯಬೇಕು. ಭಾಗವತ ಒಂದು ಕಡೆಯಲ್ಲಿ ಪ್ರಾರಂಭದಲ್ಲಿಯೇ ವೇದವ್ಯಾಸ ದೇವರು ಮಾತಿರು, ದೇವರನ್ನು ಅನಂತ ಅಂತ ಕರೆಯೋದುಂಟು. ಯಾಕೆ ದೇವರ ಅನಂತ? ಮಹದ್ಗುಣತ್ವಾದ ಯಮನಂತ ಮಾಹು ಅಂತ ಈ ಮಾತುಂಟು. ಅವನನ್ನು ಅನಂತ ಅಂತ ಕರೀಲಿಕ್ಕೆ ಕಾರಣ ಮಹದ್ಗುಣತ್ವಾತ್ ಅಂತ. ಈಗಿನ ಪಾಣಿನೀಯ ವ್ಯಾಕರಣವನ್ನು ಅನುಸರಿಸಿದರೆ ಮಹದ್ಗುಣತ್ವಾತ್ ಅಂತ ಆ ಪ್ರಯೋಗ ಅಷ್ಟು ಸಾಧುವಲ್ಲ. ಅಪಾಣಿನೀಯ ಪ್ರಯೋಗ ಅನ್ನಬೇಕು, ಸಾಧುವಲ್ಲ ಅನ್ನಬಾರದು. ಒಂದೇ ಪಾಣಿನೀಯ ವ್ಯಾಕರಣವೇ, ಲೆಕ್ಕವಿಲ್ಲದಷ್ಟು ವ್ಯಾಕರಣಗಳಿದೆ. ನವವ್ಯಾಕರಣಗಳನ್ನು ಅಧ್ಯಯನ ಮಾಡಿದ್ರು ಹನುಮಂತ ದೇವರು ಅಂತ ಕರೀತಾರೆ. ಅವರು ಪಾಣಿನಿ ವ್ಯಾಕರಣ ಕಟ್ಟುಕೊಂಡೇನಾಗಬೇಕಾಗಿದೆ? ಉತ್ತರಾದಿ ಪಂಡಿತರೇ ಒಂದು ಕಡೆಯಲ್ಲಿ ಅಂತಾರೆ, ಸಂತಿ ಪಾಣಿನಿ ಗೋಷ್ಪದೆ ಅಂತಾರೆ. ವೇದವ್ಯಾಸದೇವರು ಮಾಡಿದ ಪ್ರಯೋಗ ಈ ಗೋಷ್ಪದವಾದ ಪಾಣಿನಿ ವ್ಯಾಕರಣದಲ್ಲಿ ಎಲ್ಲಿರ್ಲಿಕ್ಕೆ ಸಾಧ್ಯ ಅಪ್ಪ? ಎಷ್ಟಿರ್ಲಿಕ್ಕೆ ಸಾಧ್ಯ? ಪಾಣಿನಿ ಅಲ್ಪವಾದ ಚಿಕ್ಕ ಒಂದು ಪಾತ್ರೆಯಲ್ಲಿ ಹಿಡಿಸುವ ನೀರಿನಷ್ಟು ಪಾಣಿನಿಯ ವ್ಯಾಕರಣ ಹರಿವು. ವೇದವ್ಯಾಸದೇವರದ್ದು ಬಹಳ ವಿಸ್ತಾರವಾದದ್ದು, ಅನಂತವಾದದ್ದು. ಅಂಥ ಭಗವಂತ ಯಾಕೆ ಅನಂತ? ಅಪಾಣಿನಿಯ ಪ್ರಯೋಗ ಆಗಲಿ, ಅದಕ್ಕೆ ಕಾರಣವೂ ಉಂಟು.
ಮಹಾಗುಣತ್ವಾತ್ ಅಂತ ಹೇಳಬೇಕಾಗಿತ್ತು. ಮಹಾನಂದ ತೀರ್ಥಶ್ಚೇ ಭಾಷ್ಯ ಭಾವಂ ಮನೋವಾಗ್ಭಿಹಿ ಆವೃತ್ತಯಂತೆ ಸ್ವಶಕ್ತಿಯ ಸುರಾಧ್ಯ ನರಾಂತ ಮುಕುಂದ ಪ್ರಸಾದಾತ್ ಇಮಂ ಮೋಕ್ಷಮೇತೆ ಭಜಂತೆ ಸದೇತಿ ಅಂತ ಪಂಡಿತಾಚಾರ್ಯರು ಹಾಗೆ ಪ್ರಯೋಗ ಮಾಡಿದ್ದಾರಲ್ಲ, ಪಾಣಿನಿ ವ್ಯಾಕರಣವನ್ನು ಅನುಸರಿಸಿದ್ದಾರಲ್ಲ, ಬಿಟ್ಟರೆ ಆತಕ್ಕೆ. ಇಲ್ಲಿ ವೀರವ್ಯಾಸದೇವರು ಅವನು ಕೇಳೋರು ಯಾರು, ಆದರೂ ನಮಗೇನಾದರೂ ಉತ್ತರ ಸಿಗುತ್ತಾ? ಓ ಇದೆ ಅಂತಾರೆ. ಯುಕ್ತಿಮಲ್ಲಿಕಾ ಗ್ರಂಥದಲ್ಲಿ ಗುಣಸೌರಭ ಅಂತ ಪ್ರಥಮ ಭಾಗದಲ್ಲಿ ರಾಜರು ವಾದರಾಜ ತೀರ್ಥ ಶ್ರೀಪಾರಂಗಳವರು ಅಂತಾರೆ. ಇಲ್ಲಿ ಮಹದ್ಗುಣತ್ವಾತಂತ ಹೇಳಲಿಕ್ಕೆ ಕಾರಣ, ಮಹಾಗುಣತ್ವಾತಂತ ಒಂದು ವೇಳೆ ಹೇಳಿಬಿಟ್ಟಿದ್ದರೆ ಮಹಾ ಅಗುಣತ್ವಾತ್ ಅವನು ಅಗುಣನಾದ್ದರಿಂದ, ಗುಣರಹಿತನಾದ್ದರಿಂದ ದೊಡ್ಡವನು ಅಂತ ಹೇಳುವ ಪ್ರಸಂಗ ಇರ್ತಾ ಇತ್ತು. ಅದಕ್ಕೆ ಎಡೆ ಕೊಡಬಾರದು ಎಂಬುದಾಗಿ ಮಹದ್ಗುಣತ್ವಾತ್ ಅವನು ಗುಣರೂಪನಾದ್ದರಿಂದ, ಅನಂತ ಗುಣರೂಪನಾದ್ದರಿಂದ ಅವನು ದೊಡ್ಡವನು, ಈ ಅರ್ಥ ಬರಬೇಕಾಗಿದೆ. ಅದಕ್ಕೆ ಮಹದ್ಗುಣತ್ವ ಇಲ್ಲಿ ಯಾವ ಸರ್ಕಸ್ ಮಾಡಲಿಕ್ಕೂ ಬರೋದಿಲ್ಲ. ಮಹಾಗುಣತ್ವಾತಂದರೆ ಸವರ್ಣ ದೀರ್ಘ ಅಂತ ಇಟ್ಕೊಂಡು ಮಹಾ ಅಗುಣತ್ವಾತ್ ಅಂತ ತಲೆಹರಟೆ ಮಾಡಲಿಕ್ಕೆ ಆಗ್ತಾ ಇತ್ತು, ಅದಾಗಬಾರದು ಅಂತ ಮಹದ್ಗುಣತ್ವಾತ್. ನೋಡಿ, ಒಂದು ವೇಳೆ ಅವನು ಅಗುಣ ಅಂತ ಹೇಳಿದ್ರೆ ಹೇಳಲಿ ಬೇಡ ಅನ್ನಲ್ಲ. ಕಪಿಂಜಲಾಧಿಕರಣ ನ್ಯಾಯ ಅಂತ ಒಂದು ಮೀಮಾಂಸಾ ಶಾಸ್ತ್ರದಲ್ಲಿ ಬರುವ ಒಂದು ಸಂಗತಿ ಅದು. ಕಪಿಂಜಲ ಅನಾಲಭೇತ ಭೂತಿಕಾಮಹ ಅಂತ, ಸಂಪತ್ತಿನ ಅಪೇಕ್ಷೆ ಉಳ್ಳ ವ್ಯಕ್ತಿ ಕಪಿಂಜಲ ಪಕ್ಷಿಯನ್ನು ಕೊಂದು ಹಾಕಿ ಯಾಗ ಮಾಡುವಂತ. ಕಪಿಂಜಲಾನ್ ಎಂಬುದಾಗಿ ಬಹುವಚನ ಉಂಟು. ಎಷ್ಟು ಕಪಿಂಜಲ ಪಕ್ಷಿಗಳನ್ನು ಕೊಂದು ಹಾಕಬೇಕು ಅಂತ ಪ್ರಶ್ನೆ ಮಾಡಿದ್ರೆ ಬಹುವಚನ ಉಂಟಲ್ಲ, ಎಷ್ಟು ಸಿಗತ್ತೋ ಅಷ್ಟು ಕೊಂದು ಹಾಕು, 100, 200, 50 ಎಷ್ಟು ಸಿಕ್ಕರೆ ಅಷ್ಟು. ಹಿಂಸೆ ಅಲ್ಲ ಮಹಾರಾಯ, ಮಾಡಬಹುದಾ? ಅದರಲ್ಲೂ ನಿಂಗೆ ಸಂಪತ್ತು ಬೇಕು ಅಂತ ಇಷ್ಟು ಪಕ್ಷಿಗಳನ್ನು ಕೊಂದು ಯಾಗ ಮಾಡೋಣ. 3 ಬಹುವಚನ ಕೂಡಿದ ಮೇಲೆ, ತ್ರಿತ್ವ ಸಂಖ್ಯದಿಂದ ಬಹುವಚನ ಉಪಪನ್ನವಾದ ಮೇಲೆ ನೀನು 3 ಪಕ್ಷಿಗಳನ್ನು ಕೊಂದು ಹಾಕು. ಸಿಕ್ಕ ಪಕ್ಷಿಗಳನ್ನೆಲ್ಲ ಎಷ್ಟು ಸಿಗುತ್ತೋ ಅಷ್ಟು ಕೊಂದು ಹಾಕಿ ಯಾಗ ಮಾಡಿದ್ರೆ ಅನರ್ಥ ಅಲ್ವಾ? ಆ ಯಾಗವೇ ಮಾಡಬಾರದು ಸಂಪತ್ತಿಗೋಸ್ಕರ. ಸಕಾಮಕರ್ಮ ಮಹಾ ನಿಷಿದ್ಧ. ಒಂದು ವೇಳೆ ಮಾಡಲೇಬೇಕು, ಸಂಪತ್ತು ಬೇಕು ಅಂತ ಹಠ ಇದ್ದರೆ 3 ಮುಕ್ತಾಯಗೊಳಿಸು ಅಂತ ಹೇಳುವ ಒಂದು ಅಧಿಕರಣ ಅದು, ಮೀಮಾಂಸಾಧಿಕರಣ. ಹಾಗೆ ಇಲ್ಲೂ ಕೂಡ ಅಗುಣ ಕೇವಲ ನಿರ್ಗುಣಶ್ಚ, ನಿರ್ಗುಣ ಅಂತ ಭಗವಂತನನ್ನು ಎಲ್ಲಾದರೂ ಹೇಳಿದ್ರೆ 3 ಗುಣಗಳನ್ನು ಬಲಿ ಕೊಡು ಭಗವಂತನ ವಿಚಾರದಲ್ಲಿ. ಯಾವುದನ್ನು? ಬಂಧಕವಾದ ನಮ್ಮಲ್ಲೆಲ್ಲ ಇರುವ ಸತ್ವರಜಸ್ತಮೋ ಗುಣಗಳನ್ನು ಅದನ್ನು ಬಲಿ ಕೊಟ್ಟುಬಿಡು. ಅದಕ್ಕೊಂದು ಲಾಭ ಇದೆ. ಇಲ್ಲಿ ಈ 3 ಗುಣಗಳನ್ನು ಭಗವಂತನಲ್ಲಿ ಬಲಿ ಕೊಟ್ಟುಬಿಟ್ರೆ, ಇಲ್ಲ ಅಂತ ಹೇಳಿಬಿಟ್ಟರೆ ಅನಂತ ಕಲ್ಯಾಣ ಗುಣಗಳು ದೇವರಲ್ಲಿ ಉಂಟು ಎಂಬುದಾಗಿ ಈ ಸಂಗತಿ ನಮಗೆ ಅರ್ಥವಾಗತ್ತೆ ಅಂತ ರಾಜರು ತಿಳಿಸಿಕೊಡ್ತಾರೆ. ಪ್ರಕೃತದಲ್ಲಿ ಪರಮಾತ್ಮ ನಿರ್ಗುಣ ಅಂದರೆ ಬಂಧಕವಾದ 3 ಗುಣಗಳು ಇಲ್ಲ ಅಂತ ಅಭಿಪ್ರಾಯವೇ ಹೊರತು ಗುಣವೇ ಇಲ್ಲ ಅಂತ ಹೇಳೋದ? ಈಗ ದಾಸರಾಯರು ಅಂತಾರೆ ನೋಡಿ, ಮೇದಿನಿ ಪರಮಾಣ್ ವಂಬು ಕಣಂಗಳ, ಭೂಮಿಯಲ್ಲಿರುವ ಕಣಗಳು ಎಷ್ಟು ಗೊತ್ತಾಗತ್ತೆ ಬ್ರಹ್ಮದೇವರಿಗೆ ಅರ್ಥವಾಗತ್ತಂತೆ, ಆ ಲೆಕ್ಕಾಚಾರ ಗೊತ್ತು ಅವ್ರಿಗೆ. ಸಮುದ್ರದಲ್ಲಿ ಎಷ್ಟು ನೀರಿನ ಹನಿಗಳುಂಟು ಗೊತ್ತವ್ರಿಗೆ, ಅದನ್ನು ತಿಳಿದು ಬಿಡಬಹುದಲ್ಲಿ. ಆದರೆ ಪರಿಗಣತಿ ಅಲ್ಲಿ ಗೊತ್ತಾದೀತು, ಮಾಧವನ ಆನಂದಾರಿ ಗುಣಗಳು, ಲಕ್ಷ್ಮೀಪತಿ ಆನಂದಾರಿ ಗುಣಗಳು ಆನಂದದಿಂದ ಪ್ರಾರಂಭ ಮಾಡ್ತಾರೆ. ಬೇರೆ ಗುಣಗಳು ಹೇಳ್ಬೋದಾಗಿತ್ತಲ್ಲ ಆನಂದ ಅಂತ ಯಾತಕ್ಕಂದರು ಅಂದರೆ, ಬ್ರಹ್ಮಸೂತ್ರ ಸಮನ್ವಯ ಮಾಡುತ್ತಾ ವೀರವ್ಯಾಸದೇವರು ಆನಂದಮಯೋ ಅಭ್ಯಾಸಾತ್ ಓಂ, ಆನಂದಮಯೋ ಅಭ್ಯಾಸಾತ್ ಓಂ, ಜಗತ್ಪತಿ ಆನಂದಮಯನಾಗಿದ್ದಾನೆ ಅವನು, ಬ್ರಹ್ಮ ಆನಂದಮಯನ ಒಂದು ತುಂಡಲ್ಲ, ಬಾಲ ಅಲ್ಲ, ಯಾವುದೋ ಒಂದು ಅಂಗ ಅಂತ ತಿಳಿದುಕೊಳ್ಳಬೇಡ. ಬ್ರಹ್ಮ ಬೇರೆಯಲ್ಲ, ಆನಂದಮಯ ಬೇರೆಯಲ್ಲ. ಅಲ್ಲಿ ಬ್ರಹ್ಮಶಬ್ದ ಮೇಲಿಂದ ಮೇಲೆ ಪ್ರಯೋಗ ಮಾಡಿದ ಮೇಲೆ ಆನಂದಮಯನೇ ಬ್ರಹ್ಮ ಅಂತ ಆನಂದಮಯತ್ವವನ್ನು ಭಗವಂತನಿಗೆ ಪ್ರಾರಂಭದಲ್ಲೇ ಸಮರ್ಥನೆ ಮಾಡುತ್ತಾ, ಎಲ್ಲರಿಗೂ ಅಪೇಕ್ಷಿತವಾದದ್ದು ಸುಖ ಆನಂದ ಎಲ್ಲ ಮಾಡೋದು, ಯದರ್ಥೋಯಂ ಪ್ರಯಾಸ ಅಂತ ಹೇಳೋದುಂಟಲ್ಲ. ನಾವು ನಾನಾ ಬಗೆಯಾದ ಪಾಡುಗಳನ್ನು ಪಡ್ತೇವೆ, ಸ್ವಂತ ಮನೆ ಬೇಕು, ಸ್ವಂತ ಮನೆ ದೊಡ್ಡದಾಗಿರಬೇಕು, ಹೀಗೆ ಅನೇಕ ಅಪೇಕ್ಷೆಗಳಿರುತ್ತೆ. ಇದೆಲ್ಲ ಯಾತಕ್ಕೆ? ಒಳ್ಳೆಯ ಊಟ ಮಾಡೋದು ಯಾತಕ್ಕೆ?
ಒಳ್ಳೆ ಓದು ಓದೋದು ಯಾತಕ್ಕೆ? ಒಳ್ಳೆ ಓದು ಓದೋದು ಒಳ್ಳೆ ಸಂಪಾದನೆಗೆ. ಒಳ್ಳೆ ಸಂಪಾದನೆ, ಒಳ್ಳೆ ಊಟ, ಈ ಒಳ್ಳೆ ಒಳ್ಳೆ ಎಲ್ಲ ಇದೆಲ್ಲ ಯಾತಕ್ಕೋಸ್ಕರ ಮಾರಾಟ? ಸುಖಕ್ಕೋಸ್ಕರ ಅಲ್ವಾ? ಆ ಸುಖಕ್ಕೋಸ್ಕರ ಎಲ್ಲ ಮಾಡಿದ ಮೇಲೆ ಸುಖ ಎಲ್ಲರ ಗುರಿ, ಎಲ್ಲರ ಗುರಿ ಸುಖ ಅಂತಾದ ಮೇಲೆ ಆ ಸುಖರೂಪಿಯಾದ ಭಗವಂತನನ್ನು ಯಾವ ರೀತಿಯಲ್ಲಿ ತಿಳಿದು ನಾವು ಉಪಾಸನೆ ಮಾಡುತ್ತೇವೋ ನಾವು ಹಾಗೆ ಆಗುತ್ತೇವೆ. ಅವರ ಜ್ಞಾನಾನಂದಗಳ ಸಿಂಧು ಎಂಬುದಾಗಿ ನಾವು ತಿಳಿದರೆ ನಾವು ಆನಂದರ ಬಿಂದುಗಳಾಗುತ್ತೇವೆ. ಅವನು ಪ್ರಳಯಕಾಲದ ಮಿತಿ ಇಲ್ಲದ ಸಮುದ್ರದ ಅಲ್ಲಿ ಪ್ರಳಯಕಾಲದ ಸಮುದ್ರ ನಮಗೆ ಅರಿವೇ ಬರೋದಿಲ್ಲ. ಅದು ಎಷ್ಟು ದೊಡ್ಡದು ಅಂತ ದೇವತೆಗಳು ಗೊತ್ತು, ಬ್ರಹ್ಮಾರಿ ದೇವತೆಗಳು ಗೊತ್ತು. ಆ ವಿಸ್ತಾರವಾದ ಪ್ರಳಯಕಾಲದ ಅಮೃತ ಸಮುದ್ರದ ಒಂದು ಹನಿ ಜಗನ್ಮಾತೆಯ ಆನಂದ ಅಂದ ಮೇಲೆ ಪರಮಾತ್ಮನ ಆನಂದದ ಒಂದು ಕಣವಂತೆ ಮಿಕ್ಕವರ ಆನಂದ ಎಷ್ಟು ಏನು ಹೇಳಬೇಕು ಅದಕ್ಕೆ? ವಿಪ್ರೂಢ ಆನಂದ ಭಾಗಿನಃ ಅಂತ ಗೀತೆ ವ್ಯಾಖ್ಯಾನದಲ್ಲಿ ಆಚಾರ ಅಂತಾರೆ. ಆನಂದಮಯನಾದ ಭಗವಂತನ ದೊಡ್ಡ ಸಮುದ್ರದಲ್ಲಿರುವ ಆನಂದದ ಒಂದು ಹನಿ ಈ ಜೀವ ಲಕ್ಷ್ಮೀದೇವಿನೇ. ಅವಳು ಜೀವಳೂ ಹೌದು, ಅವಳೇ ಒಂದಾದರೆ ಇನ್ನು ಬ್ರಹ್ಮದೇವರು ಅದಕ್ಕೆ ಕೋಟಿ ಪಟ್ಟು ಕಡಿಮೆ ಆನಂದವನ್ನು ಶತಾನಂದರೇ ಅವರು ಶತಾನಂದ ಅಂತ ಕರೆಸುವ ಬ್ರಹ್ಮದೇವರ ಆನಂದ ಅಷ್ಟು ಕಡಿಮೆ ಆದರೆ ಇನ್ನು ನಮ್ಮ ತನಕ ಬಂದಾಗ ಎಲ್ಲಿರ್ತೀವೋ ಏನೋ, ಬೇಡ ನಮ್ಮದು ನಮಗೆ ಸಿಕ್ಕರೂ ಸಾಕಲ್ವ? ಅವನನ್ನು ಹೀಗೆ ತಿಳಿ, ಭಗವಂತ ಆನಂದ ಪೂರ್ಣನಾಗಿದ್ದಾನೆ ಎಂಬುದಾಗಿ ಎಂದೆಂದು ತಿಳಿದು ಉಪಾಸನೆ ಮಾಡಬೇಕು. ಹೇಗೆ ಮಾಡಬೇಕು? ಅನಾದಿಕಾಲದಿಂದ ಅಗಣಿತ ಮಾಧವನ ಆನಂದಾದಿ ಗುಣಗಳು ಇಂದಲ್ಲ ಮುಂದೆಂದೂ ಕೂಡ ಯಾರೂ ತಿಳಿಯಲಾರರು. ಅನಾದಿಕಾಲದಿಂದ ಅನಂತ ಕಾಲದವರೆಗೂ ಅಗಣಿತ ಅಂತ ತಿಳಿದು ನಾವು ಬದುಕೋದಿದೆಯಲ್ಲ, ಇದು ನಿಜವಾದ ಬದುಕು. ಇಂಥ ಆನಂದವನ್ನು ಅಪೇಕ್ಷಿಸಿ ಬದುಕಬೇಕು. ಭಾಗವತದಲ್ಲಿ ಒಂದು ಮಾತುಂಟು ಈ ಆನಂದದ ಬಗ್ಗೆ ಹೇಳುತ್ತಾ, ವಿಭೂತಿ ಅಧ್ಯಾಯದಲ್ಲಿ ಗುಣಾನಾಮಪ್ಯಹಂ ಸೌಮ್ಯಂ ಎಂಬುದಾಗಿ ಒಂದು ಮಾತು. ಗುಣಗಳಲ್ಲಿ ಸೌಮ್ಯ ಗುಣ ಅದು ನನ್ನ ಸನ್ನಿಧಾನದಿಂದ, ಗುಣಗಳಲ್ಲಿ ಸೌಮ್ಯ ಗುಣ ಅದು ನಾನು. ಈ ಸೌಮ್ಯ ಗುಣಕ್ಕೆ ಯಾರಪ್ಪ ಅಭಿಮಾನಿಗಳು? ಚತುರ್ಮುಖ ಬ್ರಹ್ಮದೇವರು ಅಭಿಮಾನಿಗಳು ಅಂತಾರೆ. ಅದೇನು ಸೌಮ್ಯ ಗುಣ ಅಂದರೆ ಶಾಂತವಾಗಿರೋದು. ನಮ್ಮ ವಿದ್ಯಾಮಾನ ತೀರ್ಥರು ಇರ್ತಾಯಿದ್ರು, ಮಹಾತಪಸ್ವಿಗಳು, ಪ್ರಚಂಡ ಜ್ಞಾನ, ಪ್ರಚಂಡ ತಪಸ್ಸು. ವೇದಾವೃಷಿ ಪಾರಂಗಳ ಗುರುಗಳು ಅಂದರೆ ಅರ್ಥವಾಗತ್ತಲ್ಲ. ಆ ರೀತಿಯಿಂದ ನಮ್ಗೆ ಅನಿಸ್ಬಿಡುತ್ತೆ ಸೌಮ್ಯ ಗುಣ ಅಂದ್ಕೊಂಡು ಅವ್ರ ತಲೆಯಲ್ಲಿ ಬರ್ತಾರೆ ನಮಗೆ. ಇಲ್ಲಿ ಅದು ವಿವಕ್ಷಿತವಲ್ಲ. ಸೌಮ್ಯ ಅಂದರೆ ಉತ್ಕೃಷ್ಟವಾದ ಮಾ ಉ ಮಾ ಅಂದರೆ ಜ್ಞಾನ ಅನುಭವ, ಉ ಅಂದರೆ ಉತ್ಕೃಷ್ಟ, ಉತ್ಕೃಷ್ಟವಾದ ಮಾ ಇದು ಉಮಾ ಅಂದರೆ ಯಾವುದದು ಉತ್ಕೃಷ್ಟವಾದ ಮಾ? ಉತ್ಕೃಷ್ಟವಾದ ಮಾ ಅಂದರೆ ಆನಂದಾನುಭವ ಅಂತಾರೆ. ಅನುಭವಗಳಲ್ಲಿ ಶ್ರೇಷ್ಠವಾದ ಅನುಭವ ಅವ್ರ ಹಾಗೆ ಇವ್ರು ಹೀಗೆ ಯಾವುದ್ಯಾವುದೋ ಪ್ರಪಂಚದ ಬಗ್ಗೆ ಕೆಲಸಕ್ಕೆ ಬಾರದ್ದನ್ನೆಲ್ಲ ನಾವು ತಿಳಿತಾ ಇದ್ದರೆ ನಮಗೇನು ಬಂತದ್ರಿಂದ? ಉತ್ಕೃಷ್ಟವಾದ ಆನಂದಾನುಭವ ಅದು ಶ್ರೇಷ್ಠವಾದ ಉಮ. ಅದರಿಂದ ಕೂಡಿರುವಂಥದ್ದು ಸೋಮ, ಅದರ ಧರ್ಮವನ್ನೇ ಸೌಮ್ಯ. ಉತ್ಕೃಷ್ಟವಾದ ಆನಂದಾನುಭವದಿಂದ ಕೂಡಿದ ಆ ಒಂದು ಅಂಶದಲ್ಲಿ ಏನೊಂದು ಧರ್ಮ ಇದೆ ಅದು ಸೌಮ್ಯ ಅಂದರೆ ಅದಕ್ಕೆ ಅಭಿಮಾನಿಗಳು ಚತುರ್ಮುಖ ಬ್ರಹ್ಮದೇವರಂತೆ. ಈ ಸೌಮ್ಯ ಗುಣದ ಉಪಾಸನೆಯಿಂದ ನಮಗೆ ಉತ್ಕೃಷ್ಟವಾದ ಮೋಕ್ಷಾನಂದಾನುಭವ ನಮಗೆ ಪ್ರಾಪ್ತವಾಗುತ್ತದೆ. ಅದಕ್ಕೇನು ಮಾಡಬೇಕು? ಮಹಾನಂದ ತೀರ್ಥಸ್ಯ ಏ ಭಾಷ್ಯ ಭಾವಂ ಮನೋವಾಗ್ಭಿಹಿ ಆವರ್ತಯಂತೆ ಸ್ವಶಕ್ತ್ಯ ಸುರಾಧ್ಯ ನರಾಂತಾಹ ಮುಕುಂದ ಪ್ರಸಾದಾತ್ ಇಮಂ ಮೋಕ್ಷಮೇತೆ ಭಜಂತೆ ಸದೇತಿ ಅಂತ ಪಂಡಿತಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರಲ್ಲಿ ನೋಡಿ. ಭಗವಂತ ಅನುಗ್ರಹ ಮಾಡಿ ನಮ್ಮದೇ ಆದ ಆನಂದ ನಮಗೆ ಪ್ರಾಪ್ತವಾಗಬೇಕಾದರೆ ಸರ್ವಜ್ಞಾಚಾರ್ಯರು ರಚನೆ ಮಾಡಿದ ಬ್ರಹ್ಮಸೂತ್ರ ಭಾಷ್ಯವನ್ನು ಮೇಲಿಂದ ಮೇಲೆ ಪಾರಾಯಣ ಮಾಡ್ತಾ ಇರಬೇಕು, ಅರ್ಥಾನುಸಂಧಾನ ಮಾಡ್ತಾ ಇರಬೇಕು,
ಅಲ್ಲಿ ಹೇಳಿದಂತೆ ಉಪಾಸನೆ ಮಾಡಬೇಕು. ಯಾವ ರೀತಿ ಅಂದರೆ ನಮ್ಗೆ ಆಶ್ಚರ್ಯವಾಗುತ್ತೆ, ಇದು ನಮ್ಮ ಕೈಲಾಗೋದಿಲ್ಲ ಮಹಾರಾಯರೇ, ನಿಧಾನಕ್ಕೆ ಮೋಕ್ಷ ಆಗಲಿ ಅಂದ್ಬಿಡ್ತಾರೆ. ಯಾಕೆ? ಬಹು ನಾಮ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಬದ್ಧತೆ ಅಂತ ದೇವರೇ ಹೇಳಿದ್ದಾರಲ್ಲ, ಅಂಥ ಅವಸರ ಯಾತಕ್ಕೆ ಅಂತಾರೆ. ಅಲ್ಲಿ ಇಲ್ಲ, ಅಂಥ ಅವಸರ ಯಾತಕ್ಕೆ ಇಲ್ಲಿ ಒದ್ದಾಡಬೇಕಲ್ಲ. ಈ ಸಂಸಾರದಲ್ಲಿ ಮಳೆ ಇಲ್ಲ, ಬೆಳೆ ಇಲ್ಲ, ಎಲ್ಲೆಲ್ಲಿ ನೋಡಿದ್ರೆ ಬರ, 190 ಹಳ್ಳಿಗಳು ಬರ ಅಂತ. ಅಧರ್ಮ ಹೆಚ್ಚಾದರೆ ಇಂಥದ್ದು ಹೆಚ್ಚಾಗಿ ಬಿಡುತ್ತೆ ಅಂತ ಅರ್ಥವಾಗಬೇಕು. ಇಡೀ ವಿಸ್ತಾರವಾದ ಕರುನಾಡನ್ನು ನಾವೇನು ಮಾಡಲಿಕ್ಕೆ ಬರುತ್ತೆ? ನಮ್ಮ ಮನೆಯಲ್ಲಾದರೂ ಧರ್ಮ ಇದ್ದರೆ ನಾವು ಸುಖವಾಗಿರ್ಲಿಕ್ಕೆ ಸಾಧ್ಯ. ಆದ್ದರಿಂದ ನಾವು ಇದರಿಂದ ಬಿಟ್ಟು ತೊಲಗಬೇಕು, ಸುಖರ ಕಡೆಗೆ ಸಾಗಲೇಬೇಕು. ಇದು ಬೇಡ, ಘೋರವಾರ ಸಂಸಾರ ಬಹಳ ಕಷ್ಟ, ಬಹಳ ದುಃಖಮಯವಾರದ್ದು. ಯಾತಕ್ಕೆ ಬೇಕಪ್ಪ ಅಂತ ಅನಿಸತ್ತಲ್ವಾ? ಹಾಗಾದ್ರೆ ಇಲ್ಲಿ ಬಾ, ಆನಂದಮಯರನ್ನು ಚೆನ್ನಾಗಿ ತಿಳಿ. ಎಂ ಎಂ ಸುಖಿ ಕಾಮಯತೀರ್ಥಮತ್ರ ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯಾತ್ ಇತ್ಯೇವ ವೇರ ಅಪಿ ವೇರಯಂತಿ ಮುಕ್ತಿಂತ ತಕ್ಕೋ ವಿಭವಾತಿರೇಕಃ ಅಂತ ಪಂಡಿತಾಚಾರ್ಯರು ಮೋಕ್ಷದ ವರ್ಣನೆಯನ್ನು ಮಾಡುತ್ತಾ, ಆ ಇಂಥ ಮೋಕ್ಷವನ್ನು ಹೊಂದಲಿಕ್ಕೆ ಸರ್ವಜ್ಞಾಚಾರ್ಯರ ಸರ್ವಮೂಲ ವಿಶೇಷವಾಗಿ ಬ್ರಹ್ಮಸೂತ್ರ ಭಾಷ್ಯವನ್ನು ಶಕ್ತಿ ವಂಚನೆ ಇಲ್ಲದೆ ಎಷ್ಟೆಷ್ಟು ಎಷ್ಟೆಷ್ಟು ಅದನ್ನು ಅನುಸಂಧಾನ ಮಾಡುತ್ತಾನೋ ಅಷ್ಟು ಅಷ್ಟು ಬೇಗ ದುಃಖವನ್ನು ಕಳೆದುಕೊಂಡು ಮೋಕ್ಷದ ಕಡೆಗೆ ಸಾಗುತ್ತಾನೆ. ಈ ಮುಕ್ತ ಪ್ರಪಂಚಕ್ಕೆ ಅಪೇಕ್ಷೆ ಪಟ್ಟ ಎಲ್ಲ ಸುಖವು ತತ್ಕ್ಷಣವೇ ಒದಗಿಬಿಡುತ್ತೆ. ಅವನ ಯೋಗ್ಯತೆಗೆ ಅನುಗುಣವಾದ ಎಲ್ಲ ಸುಖವು ಅಪೇಕ್ಷೆ ಪಟ್ಟ ಕೂಡಲೇ ಪ್ರಾಪ್ತವಾಗುತ್ತೆ. ಅವನನ್ನು ಧನ್ಯ ಅಂತ ಕರೆದಿದ್ದಾರಳಿ. ಇದನ್ನು ಹೊಂದಬೇಕಾ? ಸಜ್ಜನರ ಸಹವಾಸ ಬೇಕು ಅಂತಾರೆ. ಮೋಕ್ಷದ ವರ್ಣನೆಯನ್ನು ದಾಸರಾಯರೇ ಒಂದು ಕಡೆ ಹೇಳ್ತಾರೆ, ಜನನ ಮರಣವಿಲ್ಲ ಅಲ್ಲಿ ಉಣುವ ದುಃಖವಿಲ್ಲ, ಅನುಜ ತನುಜರು ಎಂಬುವರಿಲ್ಲ, ಅನುಮಾನದ ಸೊಲ್ಲೇ ಇಲ್ಲ, ಬ್ರಹ್ಮಾಂಡದೊಳಗೆ ಅರಿಸಿ ನೋಡಲು ನಮ್ಮೂರೇ ವಾಸಿ, ನಿದ್ರೆಯೂ ಅಲ್ಲಿಲ್ಲ ರೋಗೋಪದ್ರವಗಳಲ್ಲಿಲ್ಲ, ಕ್ಷುದ್ರ ಜನಗಳು ಅಲ್ಲಿಲ್ಲ, ಸಮುದ್ರ ಶಯನ ಎಲ್ಲ ಬಲ್ಲ, ಬ್ರಹ್ಮಾಂಡದೊಳಗೆ ಅರಿಸಿ ನೋಡಲು ನಮ್ಮೂರೇ ವಾಸಿ. ಏನು ಮಾಡಬೇಕ್ರಿ ಇದಕ್ಕೆ? ಈ ಊರಿಗೆ ಹೋಗಲಿಕ್ಕೆ ಸಾಧು ಜನರ ಕೂಡಿ ಮೋಕ್ಷಕ್ಕೆ ಸಾಧನವನೆ ಮಾಡಿ, ಮಾಧವ ಗುರು ಪುರಂದರ ವಿಠಲನ, ಮಾಧವ ಗುರು ಪುರಂದರ ವಿಠಲನು ಆಧರಿಸುವನಲ್ಲಿ ಎಡೆಬಿಡದೆ, ಬ್ರಹ್ಮಾಂಡದೊಳಗೆ ಅರಿಸಿ ನೋಡಲು ನಮ್ಮೂರೇ ವಾಸಿ. ಶಾಸ್ತ್ರ, ಸರ್ವ ಮೂಲಗಳು, ಬೇರೆ ಬೇರೆ ಭಾಗವತಾರಿ ಪುರಾಣಗಳು, ಅಗಾಧವಾದ ಭಾರತ, ಉಪನಿಷತ್ ಪ್ರಪಂಚವನ್ನೆಲ್ಲ ನಾವು ಅರದು ಕುಡಿದು ಬಿಡ್ತೇವೆ ಅಂದರೆ ಕಾಲ ಅಲ್ಪ, ಬುದ್ಧಿ ಅಲ್ಪ, ಮಂದಾಸ್ವ ಮಂದ ಮತಯ ಮಂದಭಾಗ್ಯಾ ಉಪದ್ರತಾಹ, ನಾನಾ ಬಗೆಯಾದ ರೋಗ ರುಜಿನಗಳಲ್ಲಿ ತೊಳಲಾಡ್ತಾ ಇರ್ತೀವಿ, ಸಾಧ್ಯವಿಲ್ಲವ? ಈ ಜ್ಞಾನಗಮ್ಯದಲ್ಲಿ ಅನೇಕ ಪಂಡಿತ ಬರೆಣ್ಣರು ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಇದಕ್ಕೆ ಖರ್ಚಿಲ್ಲ, ಏನಿಲ್ಲ, ಶ್ರದ್ಧೆಯಿಂದ ಕೇಳಿದರೆ ಸಾಲದೆ, ಕೇಳಬಹುದಷ್ಟೇ. ಇಂಥ ಸೌಮ್ಯ ಮೋಕ್ಷಾನಂದರ ಸುಖ ಸ್ವರೂಪಾನಂದರ ಅನುಭವವನ್ನು ಜಗತ್ಪತಿ ಕೊಡುತ್ತಾನೆ. ಅದು ಬೇಕಾದಲ್ಲಿ ಅನಾದಿಕಾಲದಿಂದ ಅಗಣಿತವೆಂಬುದೇ, ಇವತ್ತಲ್ಲ, ಅನಾದಿಕಾಲದಿಂದ ಎಂದೆಂದು ಇದು ಅಗಣಿತವಾಗಿದೆ. ಅವನ ಗುಣಗಳು ಇಷ್ಟೊಂದು ಗೊತ್ತಾಗೋದಿಲ್ಲ. ತೈತ್ತರಿಯದಲ್ಲಿಯೇ ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ, ಮನೋಭಿಮಾನಿಗಳೆಲ್ಲ ಪ್ರಯತ್ನಪಟ್ಟರು. ಮನಸ್ಸಿನಲ್ಲಿ 5 ಬಗೆ ಇದೆ, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ. ಚಿತ್ತಕ್ಕೆ ಅಭಿಮಾನಿಗಳು ಚತುರ್ಮುಖ ಬ್ರಹ್ಮದೇವರಾದರೆ ಚೇತನ ಅಭಿಮಾನಿನಿ ಜಗನ್ಮಾತೆ. ಆ ಮಾತೆ ತಿಳಿಯಲಾರಳು, ವಾಚೋ ನಿವರ್ತಂತೆ, ಮಾತು ಅನಂತ ವೇರಾಭಿಮಾನಿನಿ ಜಗನ್ಮಾತೆ, ನನ್ನ ಕೈಲಿ ಆಗೋದಿಲ್ಲಪ್ಪ, ಇವನ ಬಗ್ಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ನಿಜವಾದ ಅರ್ಥದಲ್ಲಿ ಆಶ್ಚರ್ಯ ಅಂದರೆ ಅವನೊಬ್ಬನೇ.
ಗೀತೆಯಲ್ಲಿ ಉಪದೇಶ ಮಾಡುತ್ತಾ ಶ್ರೀಹರಿ ಅರ್ಜುನಂಗೆ, ಅರ್ಜುನ ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ವದತಿ ತಥೈವ ಚಾನ್ಯಃ, ಆಶ್ಚರ್ಯವಚ್ಚೈನ ಮನ್ಯಶೃಣೋತಿ ಶ್ರುತ್ವಾಪ್ಯೇನಂ ನವೇದ ಕಶ್ಚಿತ್. ಈ ವಾರ್ತೆಯನ್ನು ಕೇಳುವವರು ಆಶ್ಚರ್ಯ ಅಂತ ಒಂದು ಬಗೆಯಾದ ಅರ್ಥವನ್ನು ತಿಳಿಸಿದರೆ, ದೇವರು ಹೇಗಿದ್ದಾನೆ, ಆಶ್ಚರ್ಯದಂತೆ ಇದ್ದಾನೆ ಅಂತ ಪಶ್ಯತಿ ಕಶ್ಚನ ಚತುರ್ಮುಖ ಬ್ರಹ್ಮದೇವರು. ಆ ಬ್ರಹ್ಮದೇವರು ಕೆಲವಾರು ಮಂದಿ ಮಹಾಮಹಾಜ್ಞಾನಿಗಳು ಅನಾದಿಕಾಲದಿಂದ ದೇವರ ಅಪರೋಕ್ಷವನ್ನು ಹೊಂದಿದ ಧನ್ಯರು ದೇವರನ್ನು ಹೇಗೆ ತಿಳಿದಿದ್ದಾರೆ, ಆಶ್ಚರ್ಯದಂತೆ ಇದ್ದಾನೆ ಎಂಬುದಾಗಿ ತಿಳಿದಿದ್ದಾರೆ. ಆಶ್ಚರ್ಯದಂತೆ ಅಂದರೆ ಈ ಆಶ್ಚರ್ಯ ಯಾರ್ರಿ, ಆಶ್ಚರ್ಯ ಅವನೇ. ಸರ್ವಾಶ್ಚರ್ಯಮಯ, ಸರ್ವರಿಗೂ ಆಶ್ಚರ್ಯಮಯ, ಜಗನ್ಮಾತೆಗೆ ಆಶ್ಚರ್ಯಮಯ, ಪ್ರಪಂಚವನ್ನೇ ದೊಡ್ಡ ಆಶ್ಚರ್ಯ ಅಂತ ತಿಳಿಸ್ತಾ ಇದ್ದರೆ, ಬಹುಚಿತ್ರ ಜಗತ್ ಬಹುಧಾಕರಣಾತ್ ಪರಶಕ್ತಿರನಂತ ಗುಣಪರಮಃ ಅಂತ ಸರ್ವಜ್ಞಾಚಾರ್ಯರು ತಿಳಿಸ್ತಾ ಇದ್ದರೆ, ಇದಕ್ಕೆ ಅನಂತಪಟ್ಟು ಆಶ್ಚರ್ಯ. ಜಗತ್ತನ್ನು ಒಂದು ಸಾಸಿವೆಯಂತೆ ನೋಡಬಲ್ಲ ಜಗನ್ಮಾತೆಗೆ ಜಗತ್ ದೊಡ್ಡ ಆಶ್ಚರ್ಯವೇ ಅಲ್ಲ. ಅವಳ ಗಂಡ ಎಂದೆಂದೂ ಅವಳಿಗೆ ಆಶ್ಚರ್ಯ. ಆ ದೇವರು ಆಶ್ಚರ್ಯದಂತೆ ಇದ್ದಾನೆ ಅಂತ ತಿಳಿಸಿದ ಮೇಲೆ ಆ ಆಶ್ಚರ್ಯನನ್ನು ತಿಳಿಯೋದಿದೆಯಲ್ಲ, ಅದು ದೊಡ್ಡ ಭಾಗ್ಯ. ಆಶ್ಚರ್ಯನನ್ನು ತಿಳಿಯುವ ಪ್ರಯತ್ನ ಮಾಡಿದರೂ ಕೂಡ ಈ ಘೋರ ಕಲಿಯುಗದಲ್ಲಿ ಇವನು ಆಶ್ಚರ್ಯ ಅಂತ ಯಾರಿಗೆ ಗೊತ್ತಿದೆ? ಏನೋ ಕೆಲಸಕ್ಕೆ ಬಾರದ ವಾರ್ತೆಗಳು ಬರ್ತಾ ಇರುತ್ತಲ್ಲ, ಕಿಸೆಯಲ್ಲೇ ಇರುತ್ತೆ, ಜಗತ್ತನ್ನೆಲ್ಲ ತೋರಿಸುತ್ತೆ, ಅದನ್ನು ನೋಡಿ ಇದು ಆಶ್ಚರ್ಯ ಅಂತ ಅಂದುಕೊಳ್ಳುಬಿಡ್ತಾರೆ ಅಲ್ಪರು. ಅದು ಆಶ್ಚರ್ಯ ಅವರವರ ದೃಷ್ಟಿಯಲ್ಲಿ ಇರಲಿ, ಯಾರು ಬೇಡ ಅಂತಾರೆ. ನಿಜವಾಗಲೂ ಸರ್ವಾಶ್ಚರ್ಯಮಯವಾದ ಒಂದು ವಸ್ತು ಅಂತ ಕರೆಯೋದಾದರೆ ಶ್ರೀಮನ್ನಾರಾಯಣ. ಯಾವುದು ಅತ್ಯಂತ ಚಿಕ್ಕದೋ ಆ ಚಿಕ್ಕದರ ಒಳಗೆ ಅವನು ಚಿಕ್ಕದಾಗಿ ಇನ್ನೂ ಚಿಕ್ಕದಾಗಿ ಒಳಗಿರ್ತಾನೆ. ಅದು ಹೇಗ್ರಿ? ಅದು ಅಷ್ಟೇ ಅಣೋರಣೀಯಾನ್ ಮಹತೋ ಮಹಿಯಾನ್. ತನ್ನ ಒಳಗೆ ತಾನೇ ಅದಕ್ಕಿಂತ ಚಿಕ್ಕದಾಗಿದ್ದಾನೆ. ಏನರ್ಥ ಆಗತ್ತಿದು? ಪರಮಾಣುವಿನ ಒಳಗೆ ಅದಕ್ಕೂ ಭಾಗಗಳಿದೆ ಎಂದು ಗೊತ್ತಿದೆ ನಮಗೆ. ಅದರ ಭಾಗದ ಒಳಗೆ ತಾನಿದ್ದು, ಅದರೊಳಗೆ ತಾನಿದ್ದು, ಅದರೊಳಗೆ ತಾನಿರ್ತಾನೆ. ಇದು ಅರ್ಥವಾಗೋದಿಲ್ಲ ಸ್ವಾಮಿ, ಏನು ಮಾಡೋದು ಹೇಳಿದ ನಮಗೂ ಅರ್ಥವಾಗಿಲ್ಲ. ಆ ಪದವನ್ನು ಪ್ರಯೋಗ ಮಾಡಬಹುದೇ ಹೊರತು ಪೂರ್ಣವಾಗಿ ತಲೆಯಲ್ಲಿ ಆ ವಾರ್ತೆಯನ್ನೆಲ್ಲ ತುಂಬಿಬಿಡುತ್ತೇವೆ ಅಂದರೆ ಅದು ಸುಲಭವೋ? ಅದನ್ನೇ ಮೇದಿನಿ ಪರಮಾಣ್ವಂಬು ಕಣಗಳು ಐದಬಹುದು ಪರಿಗಣತಿಯನು, ಮೇದಿನಿಯ ಕಣಗಳೆಷ್ಟು, ಅಂಬು ಕಣಗಳೆಷ್ಟು, ಸಮುದ್ರದಲ್ಲಿ ಎಷ್ಟು ಹನಿ ನೀರಿದೆ, ಓ ದೇವರೇ ಗತಿ, ಅದರ ಪರಿಗಣನೆಯನ್ನು ಮಾಡಬಹುದು. ಬ್ರಹ್ಮದೇವರಿಗೆ ಸಾಧ್ಯ, ಅಮ್ಮನಿಗೆ ಸಾಧ್ಯ. ಮಾಧವನ ಆನಂದಾದಿ ಗುಣಗಳು, ಮಾಧವ ಅವನು ಲಕ್ಷ್ಮಿಗೆ ಅವನು ಗಂಡನಾಗಿದ್ದಾನೆ. ಲಕ್ಷ್ಮಿಗೆ ಅವನು ಎಷ್ಟು ಎಂಬುದಾಗಿ ಎಂದೆಂದೂ ಸಿಗೋದಿಲ್ಲ ಅಂದರೆ ಇನ್ಯಾರಿಗೆ ಸಿಕ್ಕಾನವನು? ಬೇಡ, ಪೂರ್ಣವಾಗಿ ಸಿಗೋದು ಬೇಡ. ಹಿಂದೆ ತಿಳಿಸಿದ ಹಾಗೆ ಸಾಕಲ್ಯದಿ ಇದನ್ನು ಯಾರೂ ಅರಿಯಲಾರರು. ಅವರವರ ಮಟ್ಟವನ್ನು ತಲುಪಿ ಅವನ ಪೂರ್ಣತೆಯನ್ನು ಪೂರ್ಣಮರಹ ಪೂರ್ಣಮಿರಂ ಪೂರ್ಣಾತ್ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾರಾಯ ಪೂರ್ಣಮೇವ ಅವಶಿಷ್ಯತೆ. ಪೂರ್ಣನಾರ ಭಗವಂತ ತಾನೇ ತನಗೆ ತಾನೇ ಪೂರ್ಣನಾಗಿದ್ದು, ಪೂರ್ಣಲ್ಲಿ ಪೂರ್ಣ ಅಪ್ಯಯ ಅಂದರೆ ತನ್ನಲ್ಲಿ ತಾನು ದೇವರು ಸೇರಿಕೊಂಡು ಬಿಡ್ತಾನೆ. ಪೂರ್ಣದಿಂದ ತಾನೇ ಹೊರಟು ಪೂರ್ಣದಲ್ಲಿ ತಾನೇ ಐಕ್ಯವನ್ನು ಹೊಂದಿ ಏಕೀಭೂತನಾದ ಭಗವಂತನೇ ಬೇರೆ ಬೇರೆಯಾಗಿ ತೋರಿ ಇಷ್ಟು ಚಿತ್ರ ವಿಚಿತ್ರವಾದ ಜಗತ್ತಿಗೆ ಕಾರಣನಾಗಿದ್ದಾನೆ ಎಂಬ ಅರಿವು ನಮಗೆ ಸರ್ವಕಾಲದಲ್ಲಿ ಬಿಂಬರೂಪಿಯ ಭಗವಂತ ಕರುಣಿಸಲಿ ಅಂತ ಹೇಳುತ್ತಾ, ಈ ಸಂಚಿಕೆಯ ಪ್ರಾಯೋಜಕರು ನರಸಿಂಗರಾವ್ ಮತ್ತು ಅವರ ಕುಟುಂಬದವರು ಇದನ್ನು ಹೊತ್ತಿದ್ದಾರೆ. ಆ ಮಹನೀಯರಿಗೆ ಹರಿಕಥಾಮೃತ ಸಾರ ಅನಂತಶಾಸ್ತ್ರ ಪ್ರತಿಪಾದ್ಯನಾದ ಅಂಬೃಣೀಪತಿ ವೀರವ್ಯಾಸ ಭಿನ್ನನಾದ ರುಕ್ಮಿಣಿ ಸತ್ಯಭಾಮಾಸಹಿತ ಗೋಪಾಲಕೃಷ್ಣ ಜ್ಞಾನವನ್ನು ದಯಪಾಲಿಸಲಿ. ಶ್ರೀ ಹರಿಪ್ರಿಯತ ಕೃಷ್ಣಾರ್ಪಣಮಸ್ತು.